ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಜ್ಜಿಗೆ ತಂಬುಲಿ ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು, ಒಂದೆಲಗ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ತೆಂಗಿನ ತುರಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಒಟ್ಟಿಗೆ ಹಾಕಿ ರುಬ್ಬಬೇಕೀಗ. ತೆಂಗಿನ ತುರಿ ಸದಕ್ಕೆ ಹಾಕ್ತೀನಿ, ರುಬ್ಬಿ ತರ್ತಿದ್ದೀನಿ. ಮಜ್ಜಿಗೆಯನ್ನು ನೆಷ್ಟ ತೋರಿಸ್ತೀನಿ. ಈ ಸಾಮಗ್ರಿಗಳನ್ನೆಲ್ಲ ರುಬ್ಬಿ ತಂದಿದ್ದೀನಿ. ಈಗ ಮೊಸರು ತಂದಿದ್ದೀನಿ, ಇದರಲ್ಲಿ 1 ಲೀಟರ್ ಮೊಸರು ಇದೆ. ನಿನ್ನೆ 1 ಲೀಟರ್ ಹಾಲು ತಂದಿದ್ದೀನಿ, ಅದನ್ನು ಕುದಿಸಿ ಆರಿಸಿ ಅದಕ್ಕೆ 1 ಸ್ಪೂನ್ ಮಜ್ಜಿಗೆ ಹಾಕಿದ್ದೀನಿ. ಇವತ್ತು ಮೊಸರಾಗಿದೆ ಅದು. ಈಗ ಮಜ್ಜಿಗೆ ಮಾಡ್ತಿದ್ದೀನಿ. ಅದನ್ನು ಹೀಗೆ ಹಾಕ್ಬೇಕು. ಹಾಕಿದ ನಂತರ ಒಂದು 1/2 ಗಂಟೆ ಹೀಗೆ ಮಾಡಬೇಕು. ಹಾಗಾದರೆ ಮಾತ್ರ ಮಜ್ಜಿಗೆ ಆಗುತ್ತೆ ಅದು. ಈಗ ಮೊಸರು ಇದೆ, ಹಾಕ್ತಾ ಬಂತಿದು. 1/2 ಗಂಟೆ ಆಯ್ತು ಇದು ಹಾಕಿ ಹೀಗೆ ಮಾಡ್ತಾ. ಮಿಕ್ಸಿಯಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ, ಮಿಕ್ಸಿಯಲ್ಲಾದ್ರೆ ಬೆಣ್ಣೆ ಬರಲ್ಲ ಬೇಗ. ಸ್ವಲ್ಪ ನೀರು ಹಾಕ್ತಿದ್ದೀನಿ, ಇದು ಬಿಸಿನೀರು, ಕುದಿಸಿ ಆರಿಸಿದ ನೀರಿದು. ಆಯ್ತು, ಇದನ್ನು ಇನ್ನು ಬೆಣ್ಣೆಯನ್ನು ತೆಗಿತಾ ಇದ್ದೀನಿ. ಬೆಣ್ಣೆ ಬಂದಿದೆ, ಇಲ್ಲಿ ಬೆಣ್ಣೆ ಬಂದಿದೆ. ಇದನ್ನು ಮೆಲ್ಲಾಗಿ ತೆಗಿತಾ ಇದ್ದೀನಿ. ಅಲ್ಲೇ ರೌಂಡ್ ಮಾಡ್ಬೇಕು ಇದನ್ನು. ಇದನ್ನು ತೆಗಿಲಿಕ್ಕೆ ಆಗುದಿಲ್ಲ ಇಲ್ಲಾದ್ರೆ. ಇದಾಯ್ತು, ಈಗ ಬೆಣ್ಣೆ ರೌಂಡ್ ಶೇಪ್ ಮಾಡಿದ್ದೀನಿ ಅದರಲ್ಲಿ. ಇದರಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ ಅದು. ಈಗ ಬೆಣ್ಣೆ ತೆಗಿತಾ ಇದ್ದೀನಿ. ಕೋಲ್ಡ್ ನೀರು ತಂದೇನೆ ಇದು, ಬೆಣ್ಣೆಯನ್ನು ಹಾಕ್ಲಿಕ್ಕೆ ಮಾತ್ರ. ಬೆಣ್ಣೆಯನ್ನು ತೆಗಿತಾ ಇದ್ದೀನಿ, ಈ ಕೋಲ್ಡ್ ನೀರಿಗೆ ಹಾಕ್ತಾ ಇದ್ದೀನಿ, ಇಲ್ಲದೆ ಅದು ಗಟ್ಟಿ ಆಗುದಿಲ್ಲ. ಆಯ್ತು, ಎಲ್ಲ ತೆಗ್ದಿದ್ದೀನಿ. ಈಗ ರೌಂಡ್ ಬೇಗ ಆಗುತ್ತೆ ಕೋಲ್ಡ್ ನೀರಲ್ಲಿ. ಈ ನೀರನ್ನು ಮಾತ್ರ ಆಚೆ ಚೆಲ್ಲಬೇಕು ಇದನ್ನು, ನೀರನ್ನು. ಇದು ಬೆಣ್ಣೆ ಹಾಕ್ಲಿಕ್ಕೆ ಮಾತ್ರ ಕೋಲ್ಡ್ ನೀರು. ಆಯ್ತು, ಇದು ರೌಂಡ್ ಶೇಪ್ ಆಯಿತು ಬೆಣ್ಣೆ. ಈ ಕೋಲ್ಡ್ ನೀರಲ್ಲಿ ಹಾಕ್ಬೇಕು ಅದನ್ನು ತೆಗೆದು, ಇಲ್ಲದೆ ಗಟ್ಟಿ ಆಗುದಿಲ್ಲ. ಅದು ಇವಳು ಗಟ್ಟಿ ಆಯಿತು. ಈಗ ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಟು ಮತ್ತೆ ಈ ನೀರನ್ನು ಚೆಲ್ಲಿ ಬೇರೆ ನೀರಲ್ಲಿ ಹಾಕ್ಬೇಕು ಇದನ್ನು. ಮಜ್ಜಿಗೆ ರೆಡಿ ಆಯಿತು. ಈಗ ಮಜ್ಜಿಗೆ ತಂಬುಲಿ ಮಾಡ್ತಿದ್ದೀನಿ. 1/2 ಲಗಸ ಒಟ್ಟಿಗೆ ಹಾಕಿ ಈ ರುಬ್ಬಿ ತಂದ ಮಸಾಲನ್ನು ಈಗ ಸೋಸ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತೀನಿ, ಕುದಿಸಿ ಆರಿಸಿದ ನೀರಿದು. ಇದನ್ನೆಲ್ಲ ತೆಗಿಬೇಕು. ಹೀಗೆ ಕೆಲವರು ಇದಕ್ಕೆ ಸ್ವೀಟ್ ಹಾಕ್ತಾರೆ, ನಾನು ಸ್ವೀಟ್ ಹಾಕ್ತಾ ಇಲ್ಲ. ನಾನು ಖಾರ ಹಾಕಿದ್ದೀನಿ ತಂಬುಲಿಗೆ. ಪುನಃ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದನ್ನು ಹೀಗೆಲ್ಲ ತೆಗಿಬೇಕು. ಮಜ್ಜಿಗೆ 1/2 ಲಗ ತಂಬುಲಿದು, ತಂಪು ಇದು, ಭಾರಿ ಒಳ್ಳೇದು ಈಗ ಬೇಸಿಗೆ ಕಾಲದಲ್ಲಿ ಕುಡಿಲಿಕ್ಕೆ.
ಇದಕ್ಕೆ ಈಗ ಮಜ್ಜಿ ಹಾಕ್ತಿದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಬೋದು, ನಾನು ಸ್ವಲ್ಪ ಹಾಕ್ತಿದ್ದೀನಿ. ಇಷ್ಟು ದಪ್ಪ ಇದೆ ಇದು, ಕೆಲವು ಮಾಡ್ಬೋದು ಬೇಕಾದರೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಉಪ್ಪು ಹಾಕಿದ್ರೆ ಸ್ವಲ್ಪ ಸಾಕು, ಬೇಕಾದ್ರೆ ಹಾಕಿದ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದಲಗ ಮಜ್ಜಿಗೆ ತಂಬುಳಿ ರೆಡಿ ಆಯಿತು. ನೀವು ಸಹ ಈಗ ಟ್ರೈ ಮಾಡಿ ನೋಡಿ ಒಮ್ಮೆ ಮನೆಯಲ್ಲಿ. ತಂಪಿದು ಬೇಸಿಗೆಕಾಲದಲ್ಲಿ ಕುಡಿದ್ರೆ.